ನನ್ನ ಪ್ರಿಯ ಮಗನೇ ಮಗಳೇ, ದೇವರು ಯಥೇಚ್ಛವಾದ ರೀತಿಯಲ್ಲಿ ನಿನ್ನನ್ನು ಅಭಿವೃದ್ಧಿ ಆದ ರೀತಿಯಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ಇವತ್ತು ಜೀವನ ತುಂಬ ಕಷ್ಟ, ಜೀವನ ತಳ್ಳಕ್ಕೆ ಆಗೋದಿಲ್ಲ, ಈ ದಾಂಪತ್ಯ ಜೀವನದಲ್ಲಿ ಹಲವಾರು ಶೋಧಗಳನ್ನ ದಾಟಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ? ಭಯಪಡಬೇಡಿ, ನಿಮ್ಮ ಜೀವನದ ನಾವಿಕ ಆ ಯೇಸು ಆಗಿದ್ದಾರೆ. ಅವರು ನಿಮ್ಮ ಜೊತೆ ಬರೋದಾದರೆ ಖಂಡಿತ ನಿಮ್ಮ ದಾಂಪತ್ಯ ಜೀವನ ಆಶೀರ್ವಾದವಾಗಿ ನಡೆಸುತ್ತೆ. ನಾ ಪ್ರಾರ್ಥನೆ ಮಾಡ್ತೇನೆ, ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪರಾದ ಪರಲೋಕದ ಪವಿತ್ರ ತಂದೆ, ಯೇಸುನ ನಾಮದಲ್ಲಿ ನಿಮ್ಮ ಆಶೀರ್ವಾದ ಅವರ ದಾಂಪತ್ಯ ಜೀವನಗಳನ್ನ ಬ್ಲೆಸ್ ಮಾಡಿ, ಅವರ ಸ್ಟಡೀಸ್ಗಳನ್ನ ಬ್ಲೆಸ್ ಮಾಡಿ, ಅವರಿಗೆ ಸಮಾಧಾನದಲ್ಲಿ ಮುನ್ನಡೆಸಿರಿ ಅಪ್ಪ. ಅವರು ಏನೆಲ್ಲ ಪ್ರಾರ್ಥನೆಯೊಂದಿಗೆ ಕೇಳ್ತಾ ಇದ್ದಾರೆ, ಅವರ ಒಂದೊಂದು ಪ್ರಾರ್ಥನೆಗಳಲ್ಲಿ ಸ್ವಾಮಿ ನೀವು ಅವರೊಂದಿಗಿದ್ದು ಅಪ್ಪ ಅವನ ಅಭಿವೃದ್ಧಿ ಪಡಿಸಿ ಅಪ್ಪ. ಅಪ್ಪ ತಂದಿದ್ದೇವರೇ ಸ್ಪಾರ್ಕ್ ಅಂಡ್ ಕ್ಲೀನ್ ಅಪ್ಪ, ನಿಮ್ಮ ಆಶೀರ್ವಾದಗಳು ಅವರ ಮೇಲೆ ಅಭಿವೃದ್ಧಿಯಾಗಿ ಬರಲಿ ಅಪ್ಪ. ಕ್ಯಾನ್ಸರ್ ಕಾಯಿಲೆಗಳಿಂದ, ಆಂಥ್ರೈಟಿಸ್ ಕಾಯಿಲೆಗಳಿಂದ ಅಪ್ಪ ತಂದಿದ್ದಾರೆ ಅಪ್ಪ, ಮೂಳೆ ಕಾಯ ನೋವಿನ ಕಾಯಿಲೆಗಳಿಂದ ನರಳತಕ್ಕಂಥ ಕುಟುಂಬಗಳನ್ನು ಬ್ಲೆಸ್ ಮಾಡಿ, ಆ ರೋಗಿಗಳ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ನಿಮ್ಮ ಅಭಿವೃದ್ಧಿಯನ್ನು ಅಪ್ಪ ಮಕ್ಕಳಿಗೆ ಆರೋಗ್ಯವನ್ನು ನೀಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ವಿಶೇಷವಾಗಿ ವ್ಯಾಪಾರಕ್ಕೆ ಕೈ ಹಾಕಿ, ಇನ್ನೂ ವ್ಯಾಪಾರದ ತಂದೆ ಒಂದು ಇನ್ಕಮ್ ನನಗೆ ಬರಲಿಲ್ಲ, ಆಶೀರ್ವಾದ ಬರಲಿಲ್ಲ ಅಂತೇಳಿ ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳು ನನ್ನೊಂದಿಗೆ ಪ್ರೇ ಮಾಡ್ತಾ ಇದ್ದಾರೆ ಅಪ್ಪ. ಅವರ ವ್ಯಾಪಾರಗಳು ನಿಮ್ಮ ಬ್ಲೆಸ್ಸಿಂಗ್ ಬರಲಿ, ಅಭಿವೃದ್ಧಿ ಬರಲಿ. ನಿಮಗೇನೆಲ್ಲ ಇನ್ಕಮ್ ದೇವರು ಅನುಗ್ರಹಿಸಿ ಕೊಡ್ತಾರೆ ಅದರಲ್ಲಿ ಒಂದು ಭಾಗ ಮಿನಿಸ್ಟ್ರಿಗಾಗಿ, ದೇವರಿಗಾಗಿ ನೀವು ಪ್ರತ್ಯೇಕಿಸಿ ಬ್ರದರ್ಸ್. ಕರ್ತ ನಿಮ್ಮ ವ್ಯಾಪಾರನ ಬ್ಲೆಸ್ ಮಾಡಿ ಆಶೀರ್ವಾದ ಮಾಡ್ತಾರೆ ಅಪ್ಪ. ಅವರಿಗೆ ಬರಬೇಕಾದ ಹಣಗಳು ಇವತ್ತೇ ಹುಡುಕಿ ಬರಲಿ, ಫೋನ್ ಮೂಲಕ ಮೆಸೇಜ್ ಮೂಲಕ ಅವರಿಗೆ ಅಪ್ಪ ಗುಡ್ ನ್ಯೂಸ್ಗಳು ಬರೋದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಅಪ್ಪ ತಂದೆ ದೇವರೇ ಹೊರದೇಶಗಳಿಗೆ ಹೋಗತಕ್ಕಂಥ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕೆಲವು ನರ್ಸಿಂಗ್ಗಳಿಗಾಗಿ ಹೊರದೇಶಗಳಿಗೆ ಹೋಗ್ತಾ ಇದ್ದಾರೆ, ಅಂಥ ಸಹೋದರಿಗಳ ಮೇಲೆ ಇವತ್ತು ಅವರ ವೀಸಾನ ಬ್ಲೆಸ್ ಮಾಡಿ, ಅವರ ಕೆಲಸವನ್ನು ಆಶೀರ್ವಾದ ಮಾಡಿ, ನಿಮ್ಮ ಅಭಿಷೇಕ ಅವರ ಮೇಲೆ ಬರಲಿ ಸ್ವಾಮಿ. ಧೈರ್ಯವನ್ನು ಕೊಟ್ಟು ಬ್ಲೆಸ್ ಮಾಡಿ, ಸಮಾಧಾನ ಶಾಂತಿ ಮಕ್ಕಳ ಮೇಲೆ ತುಂಬಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ಪವಿತ್ರ ತಂದೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ವಾರವೆಲ್ಲ ದೇವರು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಅಭಿವೃದ್ಧಿಯಾಗಿ ಕರ್ತ ನಡೆಸ್ತಾರೆ. ಪ್ರಿಯರೇ, ಹೆಚ್ಚಿನ ಮಾಹಿತಿಗಳು ಬೇಕಾಗಿರೋದಾದರೆ ಈ ಕೆಳಗಿನ ದೂರವಾಣಿಗಳಿಗೆ ನೀವು ಸಂಪರ್ಕಿಸಬಹುದು. ಪ್ರಾರ್ಥನಾ ವೀರ ನಿಮಗಾಗಿ ಪ್ರಾರ್ಥಿಸ್ತಾರೆ. ಪ್ರತಿ ಮಂಗಳವಾರ ನಮ್ಮ ಕನಕನಾಡಿಯಲ್ಲಿ ವಿಜ್ಞಾಪನೆ ಪ್ರಾರ್ಥನೆಗಳು ನಡೆಯಲ್ಪಡುತ್ತೆ. ಆ ಪ್ರಾರ್ಥನೆ ಕೂಟಗಳಲ್ಲಿ ಭಾಗವಹಿಸಿ ಶುಕ್ರವಾರದಲ್ಲಿ ಮೆರಲ ಪದವಿನಲ್ಲಿ ನಮ್ಮ ಒಳಚಿಲಲ್ಲಿ ಗ್ರೇಸ್ ಪ್ರೇಯರ್ ಸೆಂಟರ್ಲ್ಲಿ ಪ್ರಾರ್ಥನೆಗಳಿರುತ್ತೆ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಭಾಗವಹಿಸಿರಿ, ಭಾನುವಾರ ಆರಾಧನೆಗಳಲ್ಲಿ ಭಾಗವಹಿಸಿರಿ. ಯಥೇಚ್ಛವಾದ ಆಶೀರ್ವಾದಗಳು ಕರ್ತ ನಿಮಗೆ ಅನುಗ್ರಹಿಸಿಕೊಡ್ತಾರೆ. ಗಾಡ್ ಬ್ಲೆಸ್ ಯು.